ದಾವಣಗೆರೆಯಲ್ಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುವಂತ ಪ್ಲೇಸ್ ಇರುತ್ತೆ ಇದು. ಹಿಂದ್ಗಡೆಯಿಂದ ಯಾರೋ ಬಂದ್ಬಿಟ್ಟು ಕೂಗ್ತಾ ಇರೋ ಹಂಗೆ ಫೀಲಿಂಗ್ ಆಯ್ತು ನಮ್ಗೆ. ಓಕೆ, ದೇವರ್ ಇನ್ ವೆರಿ ಫಾಸ್ಟ್, ತುಂಬ ಫಾಸ್ಟಾಗಿ ಹೋದ್ರು. ಆದ್ಮೇಲೆ ನಡ್ಕಕ್ಕೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ ಗಾಡಿ ಬಾರಾಗಕ್ಕೆ ಸ್ಟಾರ್ಟ್ ಆಯಿತು. ವಿ ಕುಡ್ ಹಿಯರ್ ದ ಗಜೇಶ್ ಸೌಂಡ್, ಸೊ ತುಂಬ ಕ್ಲಿಯರಾಗಿ ಕೇಳಿಸಿದೆ. ಚಳ್ 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 ಅಂತ ಪಾದ ಜೋರಾಗಿ ಹಿಡಿತಾ ಇರೋವಂಥದ್ದು. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಮ್ಮ ಜೊತೆ ಲಿಖಿತ ಓದಿದ್ದಾರೆ, ನಾರ್ಮ ಮೇಡ್ ಅಂತ. ಬ್ರೋ, ನಮ್ಮ ಕಾನ್ಸೆಪ್ಟ್ ಏನು ಗೊತ್ತಾ ನಿಮಗೆ ಹೇಳಿ? ಏನಂದರೆ ಯಾವಾಗಲೇ ಗೊತ್ತಿ ಬ್ರೋ ಹೇಳೋದು, ನಿಮ್ಗೆ ಯಾವುದೋ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಆಗಿದ್ರೆ ಯಾವಾಗ ಅದು ಅದು ನಿಜವಾಗ್ಲೂ ಅದೇ ಅಂತ ಅಂದ್ಕೊಂಡು ಹೋಗ್ತೀವಿ, ಅದಲ್ಲ ಇಲ್ಲ ಒರಿಜಿನಲಾಗಿ ಅದೇ ಆ ಥರ ಯಾವುದಾದ್ರು ಎಕ್ಸ್ಪೀರಿಯೆನ್ಸ್ ಇದ್ರೆ ಶೇರ್ ಮಾಡೋದು. ಸೊ ಕ್ಯಾಂಪಿಂಗಲ್ಲಿ ಒಂದು ಸ್ವಲ್ಪ ಮಾತಾಡೋಣ ಅಂತ. ಪ್ಲೇಸ್ ಕಾಲ್ಡ್ ನಾಯಕನಟ್ಟಿ ಅಂತ. ಸೊ ದಾವಣಗೆರೆಯಲ್ಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥ ಪ್ಲೇಸ್ ಇರುತ್ತೆ ಇದು. ಸೊ ಒನ್ಸ್ ನಾನು ದಾವಣಗೆರೆಯಿಂದ ನೈಟ್ ವಾಪಸ್ ಚಿತ್ರದುರ್ಗ ಬರಬೇಕಾದ್ರೆ ಬರಬೇಕಿತ್ತು, ಬಟ್ ಇನ್ ಬಿಟ್ವೀನ್ ಏನೋ ವರ್ಕ್ ಮೇಲೆ ನಾಯಕನಟ್ಟಿ ಹತ್ರ ಹೋಗಿದ್ವಿ. ಅದು ಮುಗಿಸ್ಕೊಂಡು ಅಲ್ಲಿ ನಾಯಕನಟ್ಟಿ ಹತ್ರ ನಾವು ವಾಪಸ್ ಬರಬೇಕಾದ್ರೆ ಎಂತಾಯಿತು ಅಂದರೆ, ನಾನು ಅಣ್ಣ ಇಬ್ಬರೂ ಪ್ಯಾಷನ್ ಪ್ರೋ ಹೊಸ ಗಾಡಿ ಒಂದು, ಸೊ ವಾಪಸ್ ಬರ್ತಾ ಇದ್ವಿ. ಮಾಮೂಲಿ ಗೊತ್ತಲ್ಲ ನೇಚರ್ ಕಾಲ್, ಸೊ ನೇಚರ್ ಕಾಲ್ಗೆ ಅಂತ ನಿಲ್ಲಿಸಿದ್ವಿ. ಸೊ ನೇಚರ್ ಕಾಲ್ಗೆ ಅಂತ ನಿಲ್ಲಿಸಿದಾಗ ನಾರ್ಮಲ್ ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಮಗೆ. ನೇಚರ್ ಕಾಲ್ಗೆ ಅಂತ ನಿಲ್ಲಿಸಿದ್ವಿ, ಆ್ಯಸ್ ಯೂಶ್ವಲ್ಲು ವಿ ಸ್ಟಾಪ್ ಫಾರ್ ನೇಚರ್ ಕಾಲ್. ಅಲ್ಲೇನಾಯಿತು ಆ ಜಾಗದಲ್ಲಿ ಹಿಂದ್ಗಡೆಯಿಂದ ಯಾರೋ ಬಂದ್ಬಿಟ್ಟು ಕೂಗ್ತಾ ಇರೋ ಹಂಗೆ ಫೀಲಿಂಗ್ ಆಯಿತು ನಮಗೆ. ಏನೋ ನಮಗೆ ಇಟ್ ವಾಸ್ ಯಾವುದು ವೈಲ್ಡ್ ಆ್ಯನಿಮಲ್ ಏನೋ ಇರ್ಬೋದು, ಬಿಕಾಸ್ ಸ್ವಲ್ಪ ಕಾಡ್ತಾರೆ ಅದು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ದಾವಣಗೆರೆಯಲ್ಲಿ ದಾವಣಗೆರೆಯಿಂದ ಔಟ್ಸ್ಕರ್ಟ್ಸಲ್ಲಿ ಬರೋಕೆ. ಸೊ ಅದಾದಮೇಲೆ ಏನಾಯಿತು, ಅಲ್ಲಿ ಆ್ಯಕ್ಚುಲಿ ಅಲ್ಲೇನಂದರೆ ಅಲ್ಲೊಂದು ಸಮಾಧಿ ಇದೆಯಂತೆ. ಸೊ ಅದು ಬಂದು ಯಾವುದೋ ಒಂದು ಹುಡುಗಿದು ರೇಪ್ ಮಾಡಿ ಮರ್ಡರ್ ಮಾಡಿ ಕೂತಾಕಿರುವಂಥ ಜಾಗ ಅಂತ ಹೇಳ್ತಾರೆ. ಹಂಗೆ ಅದ್ರ ಬಗ್ಗೆ ತುಂಬ ಡೀಟೇಲಾಗಿ ನನಗೆ ಕೇಳೋಕ್ಕೆ ಹೋಗಿಲ್ಲ, ಬಿಕಾಸ್ ಆ ಪರಿಸ್ಥಿತಿಯಲ್ಲಿ ಆ ಈ ಸಿಚುಯೇಷನಲ್ಲಿ ನಂಗೆ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಅದಾದಮೇಲೆ ಏನಾಗಿತ್ತು ಅಂದರೆ, ಅಲ್ಲಿ ನಾವು ನಿಲ್ಲಿಸಿದ್ದಾಗ ಯಾರೋ ಕೂಗ್ತಿರೋಂಗೆ ಹಿಂದ್ಗಡೆ ಓಡಾಡ್ತಿರೋಂಗೆಲ್ಲ ಫೀಲಿಂಗ್ ಬರ್ತಿತ್ತು. ಬಟ್ ನಮಗದು ವಿ ಡಿಂಟ್ ಗಿವ್ ಅ ಲಾಟ್ ಆಫ್ ಅಟೆನ್ಷನ್ ಟುವರ್ಡ್ಸ್ ಇಟ್, ಬಿಕಾಸ್ ನಮಗದು ಮೈಂಡಲ್ಲಿ ಇರಲಿಲ್ಲ, ಬಿಕಾಸ್ ಅಂಥದ್ದು ಏನೋ ಒಂದಿದೆ ಅಲ್ಲಿ ಅಂತ. ಬಟ್ ಏನಾಯಿತು, ಹೊಸ ಪ್ಯಾಷನ್ ಪ್ರೋ ಗಾಡಿ ನಿಲ್ಲಿಸಿದ್ವಿ ಅಲ್ಲಿ, ಯಾರೋ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಮ್ಯಾಚ್ ಬಾಕ್ಸ್ ಕೇಳಿದ್ದಾಯ್ತು. ಅಯ್ಯೋ, ಈ ದೇವಕ್ಕಿಂತ ರೂಮಲ್ಲಿರೋ ನನ್ನ ದೇವನೇ ವಾಸಿ, ನಾನು ಬರ್ತೀನಿ. ಮ್ಯಾಚ್ ಬಾಕ್ಸ್ ಕೇಳಿದ ಫೀಲಿಂಗು, ಅಣ್ಣ ತೆಗೆದು ಜೋಬಿಂದನೂ ಕೊಟ್ಟಿದ್ದಾನೆ ಮ್ಯಾಚ್ ಬಾಕ್ಸು. ಸೊ ಅವನ ಹತ್ರ ಒಂದು ಸ್ಮಾಲ್ ಕಿಟ್ ಇರ್ತಿತ್ತು, ಎಲ್ಲ ಮ್ಯಾಚ್ ಬಾಕ್ಸು ಬ್ಲೇಡ್ಸ್ ಎಲ್ಲ ಇಟ್ಕೊಂಡಿರ್ತಿದ್ದು, ಅದರಿಂದ ಮ್ಯಾಚ್ ಬಾಕ್ಸ್ ತೆಗೆದು ಕೊಟ್ಟಿದ್ದಾನೆ. ಹಿಂದೆ ತಿರುಗಿ ನೋಡಿದ್ರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಯಾರೂ ಇಲ್ಲ, ಮ್ಯಾಚ್ ಬಾಕ್ಸ್ ಇಲ್ಲಿ ಅಟ್ಲೀಸ್ಟ್ ಕೊಟ್ಟಿದ್ದಾಗ ಕೆಳಗೆ ಬಿದ್ದಿದೆ ಅಂದರೆ ಏನಾದ್ರು ಹೇಳೋದಕ್ಕೆ ಏನೂ ಇಲ್ಲ. ಮತ್ತು ನಾವು ಅಲ್ಲಿ ಹೋಗ್ಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಗಾಡಿ ನಿಲ್ಲಿಸ್ದಾಗ ಸುಮ್ಮನೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಸುಮ್ಮನೆ ಬೇಸಿಕ್ಕಾಗಿ ನಿಲ್ಲಿಸಿದ್ದು ಟ್ರಾವೆಲ್ ಮಾಡ್ತಿದ್ವಿ ಅಂತ. ಆವಾಗೊಂದು ಆಟೋ ಪಾಸ್ ಆಯಿತು ಅಷ್ಟೇ, ಅದು ಬಿಟ್ಟರೆ ಆಟೋ ಪಾಸ್ ಆದಮೇಲೆ ಒಂದು ಮನುಷ್ಯ ಎಲ್ಲ ಆಟೋ ಎಲ್ಲ ಸುಮ್ಮನೆ ಪಾಸ್ ಆಯ್ತು ಅಷ್ಟೇ. ದೇ ವೆಂಟ್ ಆಟೋನಲ್ಲಿ ಜನ ಇದ್ದರು, ಅವ್ರು ಹೋದ್ರು ಆ ರೋಡಲ್ಲಿ. ಆ್ಯಂಡ್ ಬಟ್ ಆಟೋ ತುಂಬ ಫಾಸ್ಟ್ ಆಗಿತ್ತು. ಓಕೆ, ದೇ ವರ್ ಇನ್ ವೆರಿ ಫಾಸ್ಟ್, ತುಂಬ ಫಾಸ್ಟಾಗಿ ಹೋದರು. ರೆಗ್ಯುಲರ್ ಆಗ ಸ್ಪೀಡ್ ಇಲ್ಲ, ರೆಗ್ಯುಲರ್ ಸ್ಪೀಡ್ ಅಂತೂ ಇಲ್ಲ, ತುಂಬ ಫಾಸ್ಟಾಗಿತ್ತು. ಆಯಿತು, ಮ್ಯಾಚ್ ಬಾಕ್ಸ್ ಕೊಟ್ಟರು ಏನೂ ಇಲ್ಲ, ಯಾರು ಹಿಂದೆ ತಿರುಗಿ ನೋಡ್ರು ಏನೂ ಇಲ್ಲ, ನಮ್ಮ ತಲೆ ಏನು ಹೊಳಿಲಿಲ್ಲ. ಸರಿ, ಬಂದು ಗಾಡಿ ಸ್ಟಾರ್ಟ್ ಮಾಡ್ತೀವಿ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಏನು ಮಾಡೋರು, ಗಾಡಿ ಆನ್ ಆಗ್ತಿಲ್ಲ, ಬಗ್ಗಿಸ್ದಾ ಎತ್ತದ, ಚೌಕೆ ಹೇಳ್ದ, ಕಿಕ್ ಕೊಡ್ದ, ಎಲ್ಲ ಮಾಡ್ದ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಸರಿ, ಏನು ಅಂತ ಮ್ಯಾಟ್ರ್ ಗೊತ್ತಿಲ್ಲ, ಬಂತು ಬಾಯಿಗೆ, ಇನ್ನು ನಡಗಿರಲಿಲ್ಲ. ಓಕೆ, ಇನ್ನೂ ನಡಗಿರಲಿಲ್ಲ. ಆವಾಗ ಗಾಡಿ ಎಲ್ಲ ಇದಾಯಿತು, ಏನು ಮಾಡಿದ್ರು ಸ್ಟಾರ್ಟ್ ಆಗ್ತಿಲ್ಲ. ಅವನು ಅಯ್ಯೋ ಹಡ್ಸಿ ಮಗ, ಯಾವುದೋ ಹೊಸ ಗಾಡಿ ಅಂತ ಹೇಳ್ಬಿಟ್ಟು ಕೆಟ್ಟೋಗಿರೋ ಗಾಡಿ ಕೊಟ್ಟೇನಂತೆಲ್ಲ ಬೈಕೊಂಡ. ಸರಿ, ಎಲ್ಲ ಆಯಿತು, ಇನ್ನೇನು ಮಾಡೋಣ, ವಿಧಿ ಇಲ್ಲ. ಸುಮಾರು ರಾತ್ರಿ ಒಂದು 9:30 ಮೇಲೆ ಆಗಿತ್ತು, ತಳ್ಕೊಂಬರ್ಬೇಕಿತ್ತು ಗಾಡಿನ. ತಳ್ಕೊಂಬಂದ್ವಿ, ತಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಡಗಕ್ಕೆ ಸ್ಟಾರ್ಟ್ ಆಗಿದ್ದೆ ಯಾವಾಗ ಅಂದರೆ ಗಾಡಿ ಬಾರಾಗಕ್ಕೆ ಸ್ಟಾರ್ಟ್ ಆಯಿತು. ಏನೋ ಬರ್ತಾ ಇದೆ, ಸ್ಟಾರ್ಟ್ ಆಯ್ತು. ಹಿಡ್ಕೊಂಡಂಗೆ, ಯಾರು ಹಿಡ್ಕೊಂಡು ಹಿಂದಕ್ಕೆ ಹೇಳ್ದಂಗೆ, ತಿರುಗಿ ನೋಡೋ ಮ್ಯಾಟ್ರ್ ಯಾರಿಗಿದೆ, ಯಾರಿಗೂ ದಮ್ಮಿಲ್ಲ ಅಲ್ಲಿ, ಆಬ್ವಿಯಸ್ಲಿ ನನಗೆ ಸ್ಟಾರ್ಟ್ ಆಗಿದ್ದಾಗ. ಸರಿ, ಹಂಗೆ ಹಿಂಗೆ ಕಷ್ಟ ಪಟ್ಕೊಂಡು ತಳ್ಕೊಂಡು ತಳ್ಳೋದು ಹೆಂಗಾಗ್ತಿದೆ ಅಂದರೆ, ಯಾರೋ ಇಬ್ಬರು ಗಾಡಿ ಮೇಲೆ ಕೂತಿದ್ದಾರೆ ಅನ್ನೋ ಫೀಲಿಂಗು. ಓಹ್, ನಾನು ಹಿಂದೆಯಿಂದ ಪ್ಯಾಷನ್ ಪಡ್ಗೆ ಎಷ್ಟಿದೆ ಮ್ಯಾಕ್ಸಿಮಮ್ ಅಂದರೆ ಒಂದು 100 kg ಬರುತ್ತಾ? ಅಷ್ಟೇ ಅಷ್ಟೇ ಅಷ್ಟೇ. ಆಯಿತಾ, ನಾನು ಹಿಂದೆಯಿಂದ ತಳ್ತಾ ಇದ್ದೀನಿ ಅಂದರೆ ಒಂದು ಸೈಡಲ್ಲಿ ಇಂದ ಅಣ್ಣ ಮುಂದೆಯಿಂದ ತಳ್ತಾನೆ, ವೆಯ್ಟ್ ತುಂಬ ಜಾಸ್ತಿ ಆಗ್ತದೆ, ಏನಕ್ಕೆ ಅನ್ನೋದು ಗೊತ್ತಿಲ್ಲ.
ಸುಸ್ತಾದ್ವಿ, ನಿಲ್ಸಿದ್ವಿ, ತಿರ್ಗಾ ಗಾಡಿ ಸ್ಟ್ಯಾಂಡ್ ಹಾಕಿದ್ರೆ ಎತ್ತ ಕಷ್ಟ. ಒಳ್ಳೆ ಈ ಲದಾಖ್ ರೈಡ್ ಮಾಡಿರೋರಿಗೆ ಮ್ಯಾಗ್ನೆಟಿಕ್ ಹಿಲ್ಲಲ್ಲಿ ಏನು ಫೀಲಿಂಗ್ ಬರುತ್ತೋ ಗಾಡಿನ ತಳ್ಳೋದಕ್ಕೆ ಆ ಫೀಲಿಂಗ್ ಇತ್ತು. ಸರಿ, ಫೈನಲಿ ಹಂಗೆ ಹಿಂಗೆ ಮಾಡಿ ಊರಿಂದ ಆಚೆಗೆ ಬಂದರೆ ಆಟೋದೊನಲ್ಲಿ ನಿಂತ್ಕೊಂಡಿದ್ದ. ಅಲ್ಲೊಂದು ದೇವಿ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದ ತಕ್ಷಣ, ಸರ್ ನಿಮಗೆ ತುಂಬ ಜಸ್ ಗಟ್ಟಿ ಇದೆ ಸರ್ ಬೀಜ ಅಂತ ಹೇಳ್ತಾವನು. ಏಕೆ ಆ ರೋಡಲ್ಲಿ ಯಾರೂ ನಿಲ್ಸಲ್ಲ ಸರ್, ಆ ಧೈರ್ಯ ಯಾರೂ ಮಾಡಲ್ಲ ಸರ್, ಯಾಕೆಂದರೆ ಅಲ್ಲಿ ಸಿಗಾಕೊಂಡವರೆಲ್ಲ ಮೂರ್ನಾಲ್ಕು ದಿನ ಆಟ ಆಡಿಸಿ ಬಿಡೋದಲ್ಲಿ, ಇಲ್ಲ ಬಿಡಿಸ್ಕೊಂಬಂದವರೇ ದೊಡ್ಡ ಅದೃಷ್ಟ ಅಲ್ಲಿ ಅಂತ. ಆಮೇಲೆ ಅಲ್ಲಿ ದೇವಿ ದೇವಸ್ಥಾನ ಆಯಿತು, ಅಲ್ಲಿ ಹೋಗಿಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಕೈ ಮುಗಿದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಪೀಸಾಗಿ ಸ್ಟಾರ್ಟ್ ಆಯಿತು. ಸೊ ಅದೊಂದು ಸರಿಗೈತಿದ್ದು ಅಲ್ಲ ಅಲ್ಲಿ ನನಗೆ ಸ್ಟಾರ್ಟಿಂಗ್ ಏನೋ ಅನ್ನಿಸ್ಲೆ ಅನ್ನೋ ಫೀಲಿಂಗಲ್ಲಿದ್ವಿ. ಗಾಡಿ ಯಾವಾಗ ಭಾರ ಆಯಿತು ಅವಾಗ ಏನೋ ಒಂದು ಅಂಡ್ ಮನಸ್ಸಲ್ಲಿ ಗೊತ್ತಿರುತ್ತಲ್ಲ ಒಂದು ಭಯ ಆಟೋಮೆಟಿಕ್ ಆಗಿ ನಮ್ಗದು. ಆಮೇಲೆ ಇನ್ನೊಂದು ಯಾರೋ ಬಂದು ಮಾತಾಡಿಸೋ ನೈಟ್ ಹೋಗ್ಬೇಕಾ ಏನೋ ಯಾರೋ ಬರ್ತಾರೆ ಯಾರೋ ಜೊತೆಗೆ ಅವನು ಕೇಳ್ದ, ಸರ್ ನೀವು ಅವನು ಶಾಕ್ ಆಗಿ ನೋಡ್ತಾ ಇದ್ದಾನೆ, ಅವ್ನು ನಿಲ್ಸಿದ್ದು ಏನಂದ್ರೆ ಅಲ್ಲಿ ಹೋಗಿ ನಿಲ್ಸ್ಕೊಂಡು ಕಾಯ್ತಾ ಇದ್ರು ನಮಗೆ ನಾವು ಬರ್ತೀವೋ ಇಲ್ವ ಅಂತ ನೋಡೋದಕ್ಕೆ. ಓ ದಟ್ ವಾಸ್ ಎ ಫ್ಯಾಕ್ಟರ್. ಅದನ್ನ ಕೇಳ್ದಾಗ ಜಾಸ್ತಿ ನಡುತ್ತೆ ಜೀವ. ಏನೇನೋ ನಡ್ಗಿರುತ್ತೆ ಹೇಳಲ್ಲ ಈಗ ನೀವು ಜೀವ ಅಂತ ಹೇಳಬೇಕು. ಸೊ ಅದೊಂದು ಸ್ಟೋರಿ ಇದೆ. ಮತ್ತು ಅದು ಬಿಟ್ಟರೆ ಚಿತ್ರದುರ್ಗದಲ್ಲಿ ಅಣ್ಣನ ಜೊತೆ ನಾನು ಇದಕ್ಕೆ ಹೋಗ್ತಿದ್ದೆ ಟ್ರೆಕ್ಕಿಂಗ್ಸ್ ಎಲ್ಲ, ನೈಟ್ ಟ್ರೆಕ್ ಮಾಡ್ಬೇಕಾದ್ರೆ ಒಂದ್ಸತಿ ವಿ ಸ್ಟಿಲ್ ಹ್ಯಾವ್ ದಿ ವಿಡಿಯೋ ಸೌಂಡ್ ರೆಕಾರ್ಡ್ ಮಾಡಿದ್ದೀವಿ. ಸೊ ಎಲ್ಲ ಒಂದು 10 ಜನ ಟ್ರೆಕ್ ಮಾಡ್ಬೇಕಾದ್ರೆ ಬೆಟ್ಟದೊಳಗಡೆ ಇನ್ನೂ ಸಮ್ ರೂಟ್ಸ್ ಎಲ್ಲ ಗೊತ್ತಿಲ್ಲ ನೈಟಲ್ಲ ನೈಟಲ್ಲಿ ಆಲ್ಮೋಸ್ಟ್ 11:30 ಆಗಿದೆ. ಯಾವುದು ದುರ್ಗದ ಕೋಟೆ ಬೆಟ್ಟ. ಓಕೆ. ಸೊ ಸೈಡಿಂದ ಹೋಗ್ಬೇಕಾದ್ರೆ ಅಲ್ಲೊಂದು ದೇವಿ ದೇವಸ್ಥಾನ ಬರುತ್ತೆ. ಆ ದೇವಿ ದೇವಸ್ಥಾನದ ಹೆಸರು ಮರ್ತೋಗಿದೆ ನಂಗೆ ಅಷ್ಟು ನೆನಪಿಲ್ಲ. ನಮ್ಗೆ ಹತ್ಕೊಂಡು ಹೋಗ್ಬೇಕಾದ್ರೆ ನಾವೆಲ್ಲ ಮಾತಾಡ್ಕೊಂಡು ಮಾಮೂಲಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಫೋನ್ಸ್ ನಮ್ಮ ಹತ್ರ ಗೋಪ್ರೋಸ್ ಅಂಥದ್ದೇನಿರಲಿಲ್ಲ. ಸೊ ಫೋನ್ಸಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮೇಲೆ ಹೋಗ್ಬೇಕಾದ್ರೆ ಗೆಜ್ಜೆ ಶಬ್ದ ಕೇಳಿಸ್ತಿತ್ತು. ಆ ಗೆಜ್ಜೆ ಶಬ್ದ ರೆಕಾರ್ಡ್ ಆಗಿದೆ ಫೋನಲ್ಲಿ, ಇವತ್ತಿಗೂ ವಿಡಿಯೋ ಇದೆ, ಆ ಸೌಂಡ್ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ. ಸೊ ಏನಂದರೆ ಆಲ್ ಆಫ್ ಅ ಸಡನ್ ಕೇಳಿಸೋಕೆ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮಣ್ಣ, ಏ ಸ್ಟಾಪ್ ಸ್ಟಾಪ್ ಯಾರು ಏನು ಮಾತಾಡಬೇಡಿ ಉಷ್ ಅಂತ ಹೇಳ. ಸೊ ಇಮಿಡಿಯೇಟ್ ಆಗಿ ವೆನ್ ವಿ ಬಿಕೇಮ್ ಆಲ್ ಸೋ ಸೈಲೆಂಟ್ ಸೊ ಅದು ದೇವಿ ಸಂಚಾರ ಅಂತ ಹೇಳ್ತಾರೆ. ಸೊ ನಾನಂತೂ ಕಣ್ಣಾರೆ ನೋಡಿಲ್ಲ, ಕೇಳ್ಸಿರೋದಷ್ಟೇ. ಬಟ್ ಒಂದೊಂದ್ಸರಿ ನೈಟ್ ಏನೇ ನೋಡೋದು ಭಯ ಆಗುತ್ತೆ. ಅದಾಗುತ್ತೆ, ಒಂದೊಂದು ಜಾಗದಲ್ಲಿ ಹಂಗಿದೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಒನ್ ಮೋರ್ ಎಕ್ಸ್ಪೀರಿಯನ್ಸ್ ಏನಂದರೆ, ಲಾಸ್ಟಲ್ಲಿ ಟ್ವಿಸ್ಟ್ ಇದೆ ಕೇಳಿಸ್ಕೊಳ್ಳಿ, ಇದನ್ನು ಮಾತ್ರ ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅಕ್ಕನ ಮದುವೆ ಇತ್ತು. ಓಕೆ. ವಿವಿಪುರಮಲ್ಲಿ ಒಂದು ಚೌಲ್ಟ್ರಿ. ಬೆಂಗಳೂರು ವಿವಿಪುರಮಲ್ಲಿ ಒಂದು ಚೌಲ್ಟ್ರಿ. ಓಕೆ. ವಾಸವಿ ಸ್ಕೂಲ್ ಪಕ್ಕ ಇರುವಂಥ ಚೌಲ್ಟ್ರಿ, ಅಲ್ಲಿ ಎರಡಿದೆ, ಹಿಂದ್ಗಡೆ ಒಂದು ಚೌಲ್ಟ್ರಿ ಇದೆ, ಮುಂದೆ ಒಂದು ಚೌಲ್ಟ್ರಿ ಇದೆ, ಹಿಂದ್ಗಡೆ ಇರೋ ಚೌಲ್ಟ್ರಿ, ಅಕ್ಕಂದು ಮದುವೆ. ಸೊ ಕಸಿನ್ಸ್ ಎಲ್ಲ ಏನು ಮಾಡಿದ್ವಿ, ನೈಟು ಲೇಕ್ ವ್ಯೂ ಐಸ್ ಕ್ರೀಮ್ ಅಂತ ಬರುತ್ತೆ MG ರೋಡ್ ಹತ್ರ. ಸೊ ಅಲ್ಲಿಗೆ ಹೋಗಿದ್ವಿ ಐಸ್ ಕ್ರೀಮ್ಗೆ ಅಂತ, ನೈಟ್ ರೈಡ್ ಅಂತ, ನೈಟ್ ಔಟ್ ಅಂತ. ಎಲ್ಲ ಡಿಸೈಡ್ ಆಗಿದ್ದು ಏನಂದರೆ, ಅಕ್ಕನ ಮದುವೆ, ತಿರ್ಗಾ ಯಾವಾಗ ಗ್ಯಾದರ್ ಆಗ್ತೀವೋ ಗೊತ್ತಿಲ್ಲ, ಯಾಕೆಂದರೆ ಲಾಂಗ್ ಗ್ಯಾಪ್ ಇದೆ ಇನ್ನು ನೆಕ್ಸ್ಟ್ ಮದುವೆಗಳಿಗೆ. ಸೊ ಎಲ್ಲರೂ ನೈಟ್ ಔಟ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ವಿ. ಸೊ ನಾನು ಅಂದರೆ ನಾನು ಮತ್ತು ನಮ್ಮ ಅಕ್ಕನ ಮಮ್ಮಿ ಸೈಡ್ ಕಸಿನ್ಸ್, ಸೊ ಎಲ್ಲರೂ ಕುತ್ಕೊಂಡು ಮಾತಾಡ್ತಿದ್ವಿ. ಓಕೆ, ವಿಲ್ ಗೋ ಫಾರ್ ನೈಟ್ ರೈಡ್ ಅಂತ ಹೋದ್ವಿ. ಐಸ್ ಕ್ರೀಮ್ ಸಿಗಲಿಲ್ಲ, ಸರಿ ಡಿಸಪಾಯಿಂಟೆಡ್ ಆಗಿ ವಾಪಸ್ ಬಂದ್ವಿ. ಎಲ್ಲರೂ ಹ್ಞೂ ಎದ್ದಿರ್ತೀನಿ ಅಂತ ಎಲ್ಲರೂ ಫ್ಲ್ಯಾಟ್ ಆಯಿತಾ. ಸೊ ನಾನು ನನ್ನ ಕಸಿನ್ಸು ಕುತ್ಕೊಂಡಿದ್ವಿ ಹಿಂಗೆ ಲೈನಾಗ ಒಂದು ಚೇರ್ ಮೇಲೆ. ಸೊ ಏನಾಯಿತು, ಆಲ್ ಆಫ್ ಅ ಸಡನ್ನು ನಮಗೆ ಗೆಜ್ಜೆ ಶಬ್ದ ಕೇಳ್ಸೋಕೆ ಸ್ಟಾರ್ಟ್ ಆಯಿತು. ಅಂದರೆ ನಾವು ಹಿಂಗೆ ಫುಲ್ ಗೋ ಸ್ಟೋರೀಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಇವ್ರು ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ಅಬೌಟ್ ಗೋ ಸ್ಟೋರೀಸ್, ಕಂಪ್ಲೀಟ್ ಗೋ ಸ್ಟೋರೀಸ್. ಸೊ ಎಲ್ಲ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಗೆಜ್ಜೆ ಶಬ್ದ ಕೇಳ್ಸೋಕೆ ಸ್ಟಾರ್ಟ್ ಆಯಿತು. ಯಾರಾದರೂ ಮೀಟ್ರು ಎದ್ದು ನೋಡೋಕ್ಕೆ, ಯಾವತ್ತೂ ಬರಲ್ಲ ಮೀಟ್ರು. ಕಿಟಕಿ ಬೇರೆ ಓಪನ್ ಇದೆ, ತಣ್ಣಗೆ ಗಾಳಿ ಬರ್ತಿದೆ, ಕ್ಲೋಸ್ ಮಾಡಬೇಕು, ಆಗ್ತಿಲ್ಲ ಯಾಕೆಂದರೆ ಮೇಲ್ಗಡೆ ರೂಮಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ, ನಾವೆಲ್ಲೂ ಆಚೆ ಹೋಗೋಕ್ಕಾಗಲ್ಲ, ಐದಾರು ನಾವು ಚೇರ್ಗಳ ಮೇಲೆ ಕೂತಿದ್ದೀವಿ. ಸೊ ಫುಲ್ ಗೆಜ್ಜೆ ಶಬ್ದ ಎಲ್ಲ ಕೇಳಿಸ್ತಾ ಇದೆ ನಮಗೆ, ಫುಲ್ ಭಯ, ಫುಲ್ಲು ಪಕ್ಕದಲ್ಲಿ ಮುದ್ರಕೊಂಡು ಕೂತ್ಕೊಂಡಿದ್ದೆ ಎದ್ರಕೊಂಡು, ಏನು ಮಾಡೋದು ಗೊತ್ತಿಲ್ಲ. ಸರಿ, ಆಮೇಲೆ ಧೈರ್ಯ ಮಾಡೇ ಬಿಟ್ವಿ, ಎಲ್ಲಿಂದ ಬರ್ತಾ ಇದೆ ಹುಡ್ಕೋಣ ಅಂತ. ಸರಿ, ಎದ್ವಿ, ಅಲ್ಲಿ ಇಲ್ಲಿ ನೋಡಿದ್ವಿ, ಕೇಳಿಸ್, ಬಟ್ ಶಬ್ದ ಬರ್ತಾನೇ ಇದೆ, ಸ್ಟಾಪೇ ಆಗಿಲ್ಲ ಅದು. ಓಕೆ. ಸ್ಟಾಪೇ ಆಗಿಲ್ಲ ಗೆಜ್ಜೆ ಶಬ್ದ ಅಲ್ಲಿ. ಅದು ಮೋರ್ ಓವರ್ ಗೋ ಸ್ಟೋರೀಸ್ ಬೇರೆ ಮಾತಾಡ್ತಿದ್ದ, ತುಂಬ ಫ್ರೀಕ್ಔಟ್ ಆಗಿ ಹೋಗಿದ್ವಿ. ಅಲ್ಲಿ ಎಲ್ಲ ಹುಡುಕ್ತಾ ಇದ್ದೀವಿ, ಎಲ್ಲೂ ಏನೂ ಗೊತ್ತಾಗ್ತಿಲ್ಲ. ಆ ಪಕ್ಕದಲ್ಲಿ ಇನ್ನೊಂದು ಚೌಲ್ಟ್ರಿ ಇತ್ತಲ್ಲ, ಅಲ್ಲಿಂದ ಏನಾದ್ರು ಶಬ್ದ ಬರ್ತಿದ್ಯಾ ಅಂತ ಕೇಳಿಸ್ಕೊಳ್ಳೋದು, ಕಲ್ಯಾರು ಓಡಾಡ್ತಿದ್ದಾರೆ ಅಂತ ಹೋಗಿ ಕಾಮನ್ ವಾಲ್ ಇತ್ತು, ಅಲ್ಲೆಲ್ಲ ಕಿವಿ ಇಟ್ಟೆಲ್ಲ ಕೇಳಿಸ್ಕೊಂತದ್ದೀವಿ, ಏನೂ ಇಲ್ಲ ಆ ಕಡೆಯಿಂದ ಸೌಂಡು, ಒಳಗಡೆನೇ ಬರ್ತದ್ದು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಹಿಂದೆ ಮುಂದೆ ಎಲ್ಲ ನೋಡಿದ್ವಿ, ಫುಲ್ ಆಫು ಸೈಲೆಂಟಾಗಿದ್ದೀವಿ. ನಾವು ಸೈಲೆಂಟಾಗಿದ್ದಷ್ಟು ನಮ್ಗೆ ಸೌಂಡ್ ಜಾಸ್ತಿ ಕೇಳಿಸ್ತದೆ, ಭಯ ಜಾಸ್ತಿ ಆಗ್ತದೆ. ಸೊ ಅದು ಇದೇನೋ ಒಂದು ಮಾತಾಡಿಕೊಂಡು ಕೂತಿದ್ವಿ. ಎಲ್ಲ ಆಯಿತು,
ಫುಲ್ ಆಫ್ ಸೈಲೆಂಟಾಗಿ ಕೂತಿದ್ವಿ, ಏನು ಮಾಡೋದು ಏನೂ ಗೊತ್ತಾಗ್ತಿಲ್ಲ ಅಂತ. ಆದಮೇಲೆ ನಮ್ಗೆ ರಿಯಲೈಸ್ ಆಗಿತ್ತು ಏನಂದರೆ, ಗೆಜ್ಜೆ ಶಬ್ದ ಬರ್ತಾ ಇತ್ತು. ಎಲ್ಲಿಂದ ಅಂದರೆ ಚೇರ್ ರೋ ಹಾಕಿರ್ತಾರಲ್ಲ, ಮುಂದ್ಗಡೆ ಚೇರಲ್ಲಿ ನಮ್ಮ ಅಕ್ಕ ಮಲ್ಕೊಂಡಿದ್ಲು, ಅವ್ಳು ಗೆಜ್ಜೆ ಹಾಕೊಂಡು ಮಲ್ಕೊಂಡಿದ್ಲು, ಕಾಲಲ್ಲಿ ಆಡಿಸ್ತಾ ಇದ್ದು ಗೆಜ್ಜೆ ಶಬ್ದ ಆಯಿತು. ಇದು ಲಿಟ್ರಲ್ ಆಗಿ ಭಯ ಆಗಿರುತ್ತೆ, ಹೋಗಿ ಬೈದಿರ್ತೀರಾ? ಎಪ್ಸೋ ಬೆಳಿಗ್ಗೆ ಗೊತ್ತಾಗಿದ್ದು ನಮಗೆ, ಆಲ್ಮೋಸ್ಟ್ ರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ 5 ಗಂಟೆವರೆಗೂ ಹುಡುಕಿದ್ದೀವಿ, ದೆವ್ವ ಸಿಕ್ಕಿಲ್ಲ ನಮಗೆ. ಶಬ್ದ ಮಾತ್ರ ಬರ್ತಾ ಇದೆ ನಮಗೆ, ಸೌಂಡ್ ಜಳ್ 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 ಮಾತ್ರ ಕೇಳಿಸ್ತಾ ಇದೆ. ಈ ಥರ ಸ್ಟೋರೀಸು ಯಾವ ಟೈಮಲ್ಲಿ ಮಾತಾಡೋದು ಗೊತ್ತಾ ನಾವು ನೋಡಿ, 12:00 ರಾತ್ರಿ 12:00 ಈ ಥರ ಸ್ಟೋರಿ. ಪ್ಲಾಟ್ ಟ್ವಿಸ್ಟು, ಫುಲ್ಲು ಮೀಟರ್ ಆಫ್ ಆಗ್ಬಿಟ್ಟು ಕುತ್ಕೊಂಡಿದ್ದೀವಿ, ಏನು ದಿಕ್ಕಾಪಾಲಾಗಿ ದಿಕ್ಕು ತೋಚ್ತೆ. ಆ ಟೈಮಲ್ಲಿ ಏನು ಮಾಡ್ತೀರಾ ರಾತ್ರಿ ಹೋಗ್ಬಿಟ್ಟು, ರೂಮ್ ಬಾಗಿಲು ತಟ್ಟೋದಕ್ಕೂ ಭಯ, ಮನೆಯವ್ರು ಬೈತಾರೆ, ನೈಟ್ ಔಟ್ ಅಂತ ಬಿಲ್ಡಪ್ ಕೊಟ್ಕೊಂಡು ಬೇರೆ ಆಚೆ ಬಂದ್ಬಿಟ್ಟಿದ್ದೀವಿ. ಆಮೇಲೆ ಕಡೆಗೆ ಗೊತ್ತಾಯ್ತು ನಮ್ಮ ಅಕ್ಕ ಅಂತ, ಬೆಳಿಗ್ಗೆ ಆದ್ಮೇಲೆ ಚೆನ್ನಾಗಿ ಬೈದ್ವಿ ಅವಳಿಗೆ, ಅಲ್ಲ ನೀನು ಮಲ್ಗಚ್ಚರಿ ಗೆಜ್ಜೆ ಬಿಚ್ಬಿಟ್ಟು ಮಲ್ಕೊಬೇಕು, ಇಲ್ಲಾಂದ್ರೆ ಶಬ್ದ ಯಾರು ಮಾಡ್ತಾರೆ. ಆ ರೇಂಜಲ್ಲಿ ಅವಳು ಉಳ್ಳಾಡ್ತಾವಳೆ, ಅದೊಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಇವಾಗ ಕೇಳಿದ್ವಲ್ಲ ಹೆಂಗಿತ್ತು ಸ್ಟೋರೀಸ್ ಅಂತ, ಇದೇ ಥರ ಇನ್ನೂ ತುಂಬ ಸ್ಟೋರೀಸ್ ಇದೆ. ಈ ಕ್ಯಾಂಪಿಂಗ್ಗೆ ಇವಾಗ ಇಷ್ಟು ಸಾಕು, ನೆಕ್ಸ್ಟ್ ಇನ್ನೊಂದ್ಸಲ ಕ್ಯಾಂಪ್ ಮಾಡಿದಾಗ ಗೋಲ್ಡನ್ ಅವರು ಮತ್ತು ಇನ್ನು ಮಧುಬ್ರೋ ಎಲ್ಲ ಜೊತೆನು ಸ್ಟೋರೀಸ್ ಎಲ್ಲ ಹೇಳ್ಸೋಣ, ಕೇಳ್ಸೋಣ, ಎಲ್ಲನೂ ಮಾಡೋಣ. ಸೊ ಸದ್ಯಕ್ಕೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೀತ ಯಾವ್ದಾದ್ರು ಎಕ್ಸ್ಪೀರಿಯೆನ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಹಾಕ್ಬಿಡಿ, ಅತ್ಲಾಗೆ ಸ್ಟೋರಿ ನಾನೇ ಓದ್ತೀನಿ ಬೇಜಾರಿಲ್ಲ. ಸೊ ನಿಮ್ಮ ಸ್ಟೋರೀಸ್ ಏನಿದ್ರು ಕಮೆಂಟ್ ಮಾಡಿ, ಹೆಂಗೆ ಅನ್ನಿಸ್ತು ಈ ಥರ. ನೆಕ್ಸ್ಟು ಇನ್ನೂ ಸ್ವಲ್ಪ ಸ್ಟೋರೀಸ್ ಇದೆ, ಸೊ ನನ್ನ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ಕೇಳಿ ಎಲ್ಲ ಹೇಳ್ತೀನಿ. ಹೆಂಗೆ ಅನ್ನಿಸ್ತು ಈ ಥರ ಡಿಫ್ರೆಂಟಾಗಿ ನಾನು ಮಾಡ್ಬೋದಾ ಕಮೆಂಟ್ ಹಾಕಿ, ಹೆಂಗೆ ಅನ್ನಿಸ್ತು ಅಂತ. ಇನ್ನೊಂದು ವೀಡಿಯೋ ಮತ್ತೆ ಸಿಗ್ತೀನಿ.